ಎಲ್ಲರಿಗೂ ಪುರಾಣಿಕ್ ಬ್ಲಾಗ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ನಮಸ್ಕಾರ ವೀಕ್ಷಕರೇ, ಪುರಾಣಿಕ್ ಬ್ಲಾಗ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ. ಐತಿಹಾಸಿಕ ನಗರಿ ಅನೇಕ ಸ್ಮಾರಕಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪುರಾಣಿಕ್ ಬ್ಲಾಗ್ ಟಿವಿ ಹುಟ್ಟುಕೊಂಡಿದೆ. ಅನೇಕ ನಾವು ದೇವಾಲಯಗಳನ್ನು ಇತ್ತೀಚೆಗೆ ತಮಗೆ ಪರಿಚಯಿಸಿದ್ದೇವೆ. ತಾವು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಇನ್ನೂ ತಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇವತ್ತು ವಿಜಯಪುರದ ಒಂದು ಅಧ್ಯಾತ್ಮ ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ. ಬನ್ನಿ, ಇದು ಹೈದರ್ ಖಾನ್ ಟೋಮ್, ಅಂದರೆ ಹೈದರ್ ಖಾನನ ಗೋರಿ. ಈಗ ನಾನು ಹೇಳದಂತೆ ನಾವು ನೋಡ್ತಿರುವಂಥ ಸ್ಮಾರಕ ಹೈದರ್ ಖಾನ್ ಗೋರಿ, ಹೈದರ್ ಖಾನ್ ಟೋಮ್ ಅನ್ನೋದು. ಯಾರೀ ಹೈದರ್ ಖಾನ್? ಹೈದರ್ ಖಾನ್ ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆ ಕಾಲದಲ್ಲಿ ಎರಡನೇ ಇಬ್ರಾಹಿಂ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಒಂದನೇ ಅಲಿ ಆದಿಲ್ ಶಾಹಿ ಕಾಲದಲ್ಲಿ ಸೈನ್ಯಾಧಿಕಾರಿಯಾಗಿದ್ದ. ತಾಳಿಕೋಟೆ ಇದ್ದ ಗೆದ್ದ ನಂತರ ಆದಿಲ್ ಶಾಹಿಗಳು ಶ್ರೀಮಂತರಾಗ್ತಾರೆ, ಇಡೀ ಊರಿಗೆ ಒಂದು ಬೃಹತ್ ಕೋಟೆಯನ್ನು ಕಟ್ತಾರೆ. ಆ ಕೋಟೆ ಕಟ್ಟುವಂಥ ಜವಾಬ್ದಾರಿಯನ್ನು ಅನೇಕ ಸೈನಿಕರಿಗೆ ಸೈನ್ಯಾಧಿಕಾರಿಗಳಿಗೆ ಕೊಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಹೈದರ್ ಖಾನ್ ಆದಿಲ್ ಶಾಹಿಗಳೇ ಕೊಟ್ಟಂಥ ಕೆಲಸದ ನಿಮಿತ್ತ ಬೇರೆ ಕಡೆ ಬೆಳಗಾವಿಗೆ ಹೋಗಿರ್ತಾರೆ. ಅವರು ಅಲ್ಲಿ ಹೋಗಿ ಬರುವುದರಾಗಿಯೇ ಅಲಿ ಆದಿಲ್ ಶಾಹಿ ಆಕಸ್ಮಿಕವಾಗಿ ತೀರ್ಕೊಂಡು ಆ ಸ್ಥಾನದಲ್ಲಿ ಅಲಿ ಆದಿಲ್ ಶಾಹಿಯ ಸಹೋದರ ತಹಮಾಸ್ಪನ ಮಗನಾದಂಥ ಎರಡನೇ ಇಬ್ರಾಹಿಂ ಅಧಿಕಾರಕ್ಕೆ ಬಂದಿರ್ತಾರೆ 1580. ಅವ್ರ ಮುಂದೆ ತಮ್ಮ ಅಳಲನ್ನು ತೊಡ್ಕೋತಾರೆ. ಯಾರು? ಹೈದರ್ ಖಾನ್. ನಾನು ಕೂಡ ಈ ಕೋಟೆಗೆ ನನ್ನ ಸಹಕಾರ ಮಾಡ್ತಿದ್ದೆ, ನನಗೆ ಅವಕಾಶ ಸಿಗಲಿಲ್ಲ ಅಂತ ತಮ್ಮ ದುಃಖವನ್ನು ತೊಡ್ಕೊಂಡಾಗ ಎರಡನೇ ಇಬ್ರಾಹಿಂ ಹೇಳ್ತಾರೆ, ಅವರೆಲ್ಲರಿಗಿಂತ ಅದ್ಭುತವಾದಂಥ ಒಂದು ಬುರುಸನ್ನು ನೀನು ವಿಜಯಪುರಕ್ಕೆ ಅಂತ ನಿರ್ಮಿಸ ಅಂತ ಹೇಳಿದಾಗ, ಇವತ್ತು ನಾವು ಏನು ಆರ್ಕ ಕಿಲ್ಲೆ ಕೋಟೆ ಒಳಗಡೆ ಅಂತೇವಲ್ಲ, ಆ ಕೋಟೆ ಒಳಗಡೆ ಇರುವಂತಹ ಇವತ್ತು ನಾವು ತಪ್ಪಾಗಿ ಉಪ್ಲಿ ಬುರುಜ್ ಅಂತ ಏನು ಕರಿತೇವಲ್ಲ, ಅದೇ ಈ ಹೈದರ್ ಖಾನ್ ಅವರು ಕಟ್ಟಿಸಿದಂತಹ ಒಂದು ಬುರುಜ್. ಅಲ್ಲಿ ಎರಡು ತೋಫಿದ್ದಾವೆ. 80 ಎತ್ತರದ ಒಂದು ಬುರುಜನ್ನು ಇಡೀ ವಿಜಯಪುರಕ್ಕೆ ಎತ್ತರ ಕಟ್ಟಿಸಿ ಅದ್ರ ಮೇಲೆ ಲಾಂಚರಿ ಅನ್ನೋಂಥ 31 ಅಡಿ ಎತ್ತರದ ಉದ್ದದ ಒಂದು ಎರಡು ಗನ್ಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಅವು ಗನ್ಗಳಿಂದ ಹೊರಗಿನ ಶತ್ರು, ಕೋಟೆ ಹೊರಗಿನ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಕಟ್ಟಿದಂತಹ ಬುರುಜು ಹೈದರ್ ಖಾನ್ ಬುರುಜ್. ಅಲ್ಲಿರುವಂಥ ಶಾಸನವೇ ಹೇಳ್ತದೆ ಅದು ಹೈದರ್ ಖಾನ್ ನಿರ್ಮಿಸಿದಂತಹ ಒಂದು ಬುರುಜು ಅಂತನ್ನುವಂಥದ್ದು. ಅಂತಹ ಒಂದು ಬುರುಜನ್ನು ಕೊಟ್ಟಂತಹ ವ್ಯಕ್ತಿ ಇವತ್ತು ನಾವು ನೋಡ್ತಿರುವಂತಹ ಹೈದರ್ ಖಾನ್ ಗೋರಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮದು ಹೆಸರು ರೀ? ನಮ್ಮ ಹೆಸರು ರಜಾಕ್. ರಜಾಕ್ ಅಡ್ಡ ಸರ್ ದರ್ಗಾ. ರಜಾಕ್ ದರ್ಗಾ ಅವ್ರಿ, ತಾವು ಏನಂತ ಕೆಲಸ ಮಾಡ್ತೀರಿ? ನಾವು ಈಗ ರಿಟೈರ್ಡ್ ನಿವೃತ್ತ. ಈ ಬಂದ್ ಕ್ಯಾಶ್ ಇಲ್ಲದೆ ಒಂದು 6 ಆಯ್ತು ರೀ. ಇಲ್ಲಿ ಒಂದು ಬೋರ್ಡ್ ಹಚ್ಚಾರ ಅವ್ರು ಗೌರ್ಮೆಂಟ್ ಅವರು. ಏನಂತ್ರಿ? ಹೈದರ್ ಖಾನ್ ಅಂತ. ಹೈದರ್ ಖಾನ್ ಅಂತ ಅದೇ ಒಂದು ನಂಗೆ ಇದು ಐತ್ರಿ. ಮತ್ತ ಅವ್ರು ಏನ ಇಲ್ಲಿ ಬರ್ತಾ ಇಲ್ಲಿ ಲಾಕ್ ಹಾಕಿ ಹೋಗ್ಯಾರ. ಬಾಜು ಮಸ್ಜಿದ್ ಐತ್ರಿ. ಆ ಮಸೀದಿಗೆ ಏನಂತ? ಇದು ಆಸ್ಮಾನ್ ಸಿಡಿ ಅಂತ ಹೇಳ್ತಾರೆ ಅದಕ್ಕೆ. ಆಸ್ಮಾನ್ ಸಿಡಿ? ಹಾ, ಆಸ್ಮಾನ್ ಸಿಡಿ. ಈ ಮಸೀದಿಗೆ? ಹಾ, ಮಸೀದಿಗೆ. ಅಲ್ಲಿ 5 ಟೈಮ್ ನಮಾಜ್ ಆಗ್ತದೆ. ಅಲ್ಲಿ ಆಗ್ತದೆ ಒಂದು 15-20 ಮಂದಿ ಬರ್ತದ್ರಿ. ಈ ಹೈದರ್ ಖಾನ್ ದಯವಿಟ್ಟು ಈ ಪುರಾಣಿಕ್ ಬ್ಲಾಗ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ವಿನಂತಿಸ್ತೀನಿ.